ಮೈಸೂರು ಜಂಬೂ ಸವಾರಿ ನಿರ್ವಿಘ್ನವಾಗಿ ನೆರವೇರಿದೆ. ಈ ಎಲ್ಲಾ ವಿಚಾರದ ಬೆನ್ನಲ್ಲೇ ಅರಮನೆ ಮತ್ತು ಸರ್ಕಾರದ ಮಧ್ಯೆ ಜಟಾಪಟಿ ಶುರುವಾಗಿದೆ. ಅಂಬಾರಿ ತಡವಾಗಿ ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಆರೋಪ ನಿನ್ನೆ ಕೇಳಿ ಬಂದಿತ್ತು. ಸದ್ಯ ಈ ಆರೋಪಗಳಿಗೆ ಪತ್ರದ ಮುಖೇನ ರಾಜಮಾತೆ ಪ್ರಮೋದಾದೇವಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾವು ನಿಗದಿತ ಸಮಯಕ್ಕೆ ಸರಿಯಾಗಿ ಅಂಬಾರಿಯನ್ನು ಹಸ್ತಾಂತರ ಮಾಡಿದ್ದೇವೆ. ಆದರೆ ಅಂಬಾರಿ ಸಾಗಬೇಕಿದ್ದ ದಾರಿ ಜಂಬೂ ಸವಾರಿ ಸಾಗಬೇಕಿದ್ದ ದಾರಿಯಲ್ಲಿ ಕೆಲವು ಸರ್ಕಾರಿ ವಾಹನಗಳು ಹಾಗೂ ಖಾಸಗಿ ಬಸ್ ಇದ್ದಿದ್ದರಿಂದ ಪುಷ್ಪಾರ್ಚನೆಗೆ ತಡವಾಗಿದೆ. ಇದು ಅಧಿಕಾರಿಗಳ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ತಪ್ಪು ತಿಳಿವಳಿಕೆ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಿದ್ದೀನಿ ಅಂತ ಹೇಳುತ್ತಲೇ ಸರ್ಕಾರವನ್ನ ತಿವಿದಿದ್ದಾರೆ. ವಿವಾದ ಆಗ್ತಿದಂತೆ ಸಿಎಸ್ಐಟ್ ಅನ್ನ ಖರ್ಗೆ ಕುಟುಂಬ ವಾಪಸ್ ನೀಡಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಸಿಎಸ್ಐಟ್ ಪಡೆಯುವುದಕ್ಕೆ ಅರ್ಹ ಇದ್ದೇವೆ. ಆದರೆ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಸಿಎಸ್ಐಟ್ ಅನ್ನು ವಾಪಸ್ ಕೊಟ್ಟಿದ್ದೇವೆ. ವೈಯಕ್ತಿಕವಾಗಿ ರಾಜಕೀಯ ಆರೋಪದಿಂದ ಬೇಸರವಾಗಿದೆ. ಸಿಎಸ್ಐಟ್ ಬೇಡ ಅಂತ ರಾಹುಲ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಕೆಐಎಡಿಬಿಗೆ ಸೈಟ್ ವಾಪಸ್ ನೀಡಿದ್ದೇವೆ ಅಂತ ಹೇಳಿದರು. ಅವಾರ್ಡ್ ಪಡೆದಿದ್ದಾರೆ ಯಾರು? ಅಗ್ನಿ ಅವಾರ್ಡ್ ಪಡೆದಿದ್ದಾರೆ ಅವರು. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು, ನಮ್ಮ ಯುವ ಪೀಳಿಗೆ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ನಾಟ್ ಫಾರ್ ಪ್ರಾಫಿಟ್. ಈ ಸಿ ಎಸ್ ಐಟ್ನಲ್ಲಿ ಫಾರ್ ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ. ಅದು ಖರ್ಗೆ ಅವ್ರದ್ದಿದೆ, ಖರ್ಗೆ ಕುಟುಂಬದವ್ರದ್ದಿದೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರ ಬ್ರದರ್ ಇದ್ದಾರೆ, ಅಣ್ಣ ಇದ್ದಾರೆ ಅಂದ್ಬಿಟ್ಟು ಇವರಿಷ್ಟೆಲ್ಲ ರಾಜಕೀಯ ಮಾಡಿದ್ರು. ಅದು ಯಾವುದೂ ಕೂಡ ಇವರು ಸಕ್ಸಸ್ ಆಗಿಲ್ಲ. ಆದರೆ ಸ್ವಲ್ಪ ನಮ್ಮ ಅಣ್ಣವರು ಸ್ವಲ್ಪ ಮೃದು ಸ್ವಭಾವದವ್ರು, ನಮ್ಮ ಥರ ಅಲ್ಲ ಅವರು. ಸೊ ಇದನ್ನೆಲ್ಲ ಗಣನೆಗೆ ತಗೊಂಡು ನನ್ನಿಂದ ನಮ್ಮ ಕುಟುಂಬದವರಿಗೆ ಅಥವಾ ಖರ್ಗೆಶ ಅವರಿಗೆ ಅಥವಾ ನನಗೆ ಮುಜುಗರ ಆಗಬಾರ್ದು ಅಂದ್ಬಿಟ್ಟು ಸೆಪ್ಟೆಂಬರ್ 20ನೇ ತಾರೀಕು, ಇದು ನನಗೂ ಗೊತ್ತಿರಲಿಲ್ಲ, ಅವ್ರು ಬರ್ದಿರೋದು ಮೊನ್ನೆ ನನಗೆ ಗೊತ್ತಾಯಿತು. ಸೆಪ್ಟೆಂಬರ್ 20ನೇ ತಾರೀಕು ಅವರು ಕೆ ಐ ಡಿ ಬಿ ಸಿ ಇ ಅವರಿಗೆ ಒಂದು ಪತ್ರ ಬರೆದಿದೆ. ಏನಂತ ಬರೆದಿದ್ದಾರೆ ಅಂದರೆ, ನಮಗೆ ಈ ಸಿವಿಕ್ ಕಮ್ಯುನಿಟಿ ಸೈಟ್ ಏನು, ನೀವು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ರಿಸರ್ಚ್ ಸೆಂಟರಿಗೆ ನೀವು ನಮಗೆ ಕೊಟ್ಟಿದ್ದೀರಾ, ಆ ನಿವೇಶನವನ್ನು ನಾವು ಕಾನೂನಾತ್ಮಕವಾಗಿ ನಮ್ಗೆ ಸಿಕ್ಕಿದೆ, ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಆದರೆ ನಮಗೆ ಇವಾಗ ಇದು ನಡೆಸ್ಲಿಕ್ಕೆ ಆಸಕ್ತಿ ಇಲ್ಲ, ಯಾಕಂದರೆ ಇದು ಅನ್ನೆಸೆಸರಿಯಾಗಿ ಇವರು ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದು ನಮ್ಮ ಇಂಥ ವಾತಾವರಣದಲ್ಲಿ ನನಗೆ ವೈಯಕ್ತಿಕವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾನು ರಾಜಕಾರಣಿನೂ ಅಲ್ಲ, ನಾನು ಬೇರೆ ರೀತಿಯಾದಂಥ ಸಾರ್ವಜನಿಕ ಜೀವನದಲ್ಲೂ ಇಲ್ಲ. ಅದಕ್ಕೆ ನಾವು ವಿತ್ಡ್ರಾ ಮಾಡಲಿಕ್ಕೆ ಅವರು ಲೆಟರ್ ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆ ಕೊಡ್ತಾರೆ ಎಂಬ ಬಿಜೆಪಿ ನಾಯಕರ ಹೇಳಿಕೆ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ಅದಕ್ಕಾಗಿಯೇ ಕಾಯ್ತಾ ಇದ್ದಾರೆ. ಇನ್ನು 10 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ, 10 ವರ್ಷ ಕೂಡ ಬಿಜೆಪಿ ಇದನ್ನೇ ಹೇಳ್ತಿರ್ತಾರೆ ಅಂತ ಬಿಜೆಪಿ ನಾಯಕರಿಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಸರ್, ದಸರಾ ಮುಗಿಯೋಷ್ಟರೊಳಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಕೂಡ ಬಿಜೆಪಿ ಅವರೆಲ್ಲ ಹೇಳ್ತಾ ಇದ್ರು. ಯಶಸ್ವಿಯಾಗಿ ದಸರಾ ಆಗಿದೆ ಬಿಜೆಪಿ ಅವರು ಕಾಯ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ಇನ್ನೂ 10 ವರ್ಷ ಹೇಳ್ತಾರೆ, 10 ವರ್ಷ ಇದೇ ಕೂಗು ಆಳ್ತಾ ಇರ್ತಾರೆ ವಿರೋಧ ಪಾರ್ಟಿಯಾಗಿ, 10 ವರ್ಷನೂ ಇದೇ ಮಾತಾಡ್ತಾರೆ. ಬಿಜೆಪಿ ಅವ್ರು ಕಾಯ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ಇನ್ನೂ 10 ವರ್ಷ ಹೇಳ್ತಾರೆ, 10 ವರ್ಷ ಇದೇ ಕೂಗು ಆಳ್ತಾ ಇರ್ತಾರೆ ವಿರೋಧ ಪಾರ್ಟಿಯಾಗಿ, 10 ವರ್ಷನೂ ಇದೇ ಮಾತಾಡ್ತಾರೆ. ರಾಮನಗರ ಜಿಲ್ಲೆಯ ಜನ್ಪಟ್ನ ಬೈ ಎಲೆಕ್ಷನ್ ಸ್ಪರ್ಧೆ ವಿಚಾರ ಭಾರಿ ಚರ್ಚೆಯಾಗ್ತಿದೆ. ಇವತ್ತು ಮೈಸೂರಿನಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಚನ್ನಪಟ್ಟಣದಲ್ಲಿ ನಾವು ವೇದಿಕೆಯನ್ನ ಸೆಟ್ ಮಾಡಿಕೊಳ್ತಾ ಇದ್ದೀವಿ, ಚನ್ನಪಟ್ಟಣ ಚುನಾವಣೆಗೆ ನನ್ನ ಕುಟುಂಬದವರು ನಿಲ್ಲೋದಿಲ್ಲ, ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಆಗ್ತೀನಿ, ನನ್ನ ಹೆಸರೇ ಓಡಾಡ್ತಿದೆ ಅಂತ ಹೇಳಿದ್ರು. ಯಾರು ನಮ್ಮ ಕುಟುಂಬದವ್ರು ಯಾರು ಇಲ್ಲ, ನಾನು ಕ್ಯಾಂಡಿಡೇಟ್ ನನ್ನ ಹೆಸರು ಓಟ್ಬಿಡೋದು. ಯಾರು ನಮ್ಮ ಕುಟುಂಬದವ್ರು ಯಾರು ಇಲ್ಲ, ನಾನು ಕ್ಯಾಂಡಿಡೇಟ್ ನನ್ನ ಹೆಸರು ಓಟ್ಬಿಡೋದು. ಇನ್ನು ಡಿಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಹೇಳಿಕೆ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ, ಯಾರನ್ನೇ ನಿಲ್ಲಿಸಿದ್ರೂ ಎನ್ಡಿಎ ಅಭ್ಯರ್ಥಿಯಾಗಿ ನಾನೇ ಕಣಕ್ಕೆ ಇಳಿಯುತ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಗೆ ಎಚ್ ಡಿ ಕೆ ಟಾಂಗ್ ಕೊಟ್ಟಿದ್ದಾರೆ. ನಾನೇ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ, ನಾನೇ ಅಭ್ಯರ್ಥಿ, ಯಾರನ್ನೇ ನಿಲ್ಲಿಸಿದ್ರು ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ, ನಾನೇ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ, ನಾನೇ ಅಭ್ಯರ್ಥಿ, ಯಾರನ್ನೇ ನಿಲ್ಲಿಸಿದ್ರು ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ. ಕೇಂದ್ರ
ಕೇಂದ್ರ ಸರ್ಕಾರ ನೀಡಿರುವ ತೆರಿಗೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರದಿಂದ ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಾ ಇದೆ ಈ ಬಗ್ಗೆ ಬಿಜೆಪಿ ನಾಯಕರು ಧ್ವನಿ ಎತ್ತಬೇಕು ಉತ್ತರ ಪ್ರದೇಶಕ್ಕೆ ಜಾಸ್ತಿ ತೆರಿಗೆ ಪಾಲು ಕೊಟ್ಟಿದ್ದಾರೆ ಈಗಲಾದರೂ ಕರ್ನಾಟಕದ ಸಂಸದರು ಧ್ವನಿ ಎತ್ತಬೇಕು ತೆರಿಗೆಯಲ್ಲಿ ತಾರತಮ್ಯ ಮಾಡಿದ್ರು ಪ್ರಹ್ಲಾದ್ ಜೋಶಿ ಸೇರಿದಂತೆ ಯಾರು ಕೂಡ ಮಾತನಾಡುತ್ತಿಲ್ಲ ಯಾಕೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಮೂವತ್ತೊಂದು ಸಾವಿರ ಕೋಟಿಗೂ ಹೆಚ್ಚಾಗಿ ಇದಕ್ಕೆ ಉತ್ತರ ಪ್ರದೇಶಕ್ಕೆ ನಮಗೂ ಅವ್ರಿಗೂ ಎಷ್ಟೊಂದು ವ್ಯತ್ಯಾಸ ನೋಡಿ ಅಲ್ವಾ ನಮಗೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಜನರು ಧ್ವನಿ ಎತ್ತಬೇಕು ಬಿಜೆಪಿಯವರು ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಜನರಿಗೆ ಮಾಡತಕ್ಕಂಥ ದ್ರೋಹ ಅದು ಪ್ರಹ್ಲಾದ್ ಜೋಶಿ ಇರ್ಬೋದು ಇನ್ಯಾರೇ ಇರ್ಬೋದು ಇಷ್ಟೊಂದು ಜನ ಎಂಪಿಗಳಿಗೆ ಗೆಲ್ಲಿಸ್ಕೊಟ್ರಾಗ ಕರ್ನಾಟಕದ ಪರ ಧ್ವನಿ ಎತ್ತಬೇಕಲ್ಲ ಅವರು ಧ್ವನಿ ಎತ್ತಿಲ್ಲ ಇವತ್ತಿನವರಿಗೆ ಕರ್ನಾಟಕಕ್ಕೆ ಸುಮಾರು 60,000 ಕೋಟಿ ರೂಪಾಯಿ ನಷ್ಟ ಆಗಿದೆ ತೆರಿಗೆ ಹಂಚಿಕೆ ನಡೆಯಿತು ಇನ್ನು ತೆರಿಗೆ ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪಿಸುತ್ತಿರುವ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ಇದುವರೆಗೂ ಕೇಂದ್ರದಿಂದ ಕೊಟ್ಟ ಹಣವನ್ನ ಲೂಟಿ ಮಾಡಿದ್ದೀರಿ ವಾಲ್ಮೀಕಿ ಹಣ ಮುಡ ನಿವೇಶನ ಲೂಟಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೊದಲು ಲೂಟಿ ಬಿಟ್ಟು ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ಲೂಟಿ ಮಾಡಿದ್ದೀರಾ ಮುಡದಲ್ಲಿ ಸರ್ಕಾರಿ ಆಸ್ತಿಯನ್ನ ಲೂಟಿ ಮಾಡಿದ್ದೀರಾ ಈಗಾಗಲೇ ಹಲವಾರು ಇಲಾಖೆಯಲ್ಲಿ ಹಲವಾರು ನಿಗಮಗಳಲ್ಲಿ ಲೂಟಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ಫಸ್ಟು ನಿಮ್ಗೆ ಕೊಟ್ಟಿರೋ ಹಣವನ್ನು ಲೂಟಿ ಮಾಡದೆ ಜನರ ಉಪಯೋಗಕ್ಕೆ ಖರ್ಚು ಮಾಡಿ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರ ಸರ್ಕಾರ ಬಂದರೆ ಮುಸ್ಲಿಂ ಭಯೋತ್ಪಾದಕರಿಗೆ ಹಬ್ಬ ಹಿಂದೆ ಹಾಸನದಲ್ಲಿ ಪಿಎಫ್ಐ ಎಸ್ಡಿಪಿಐ ಕಾರ್ಯಕರ್ತರ ಮೇಲಿನ ಕೇಸ್ ವಾಪಸ್ ಪಡೆದರು ಈಗ ಹುಬ್ಬಳ್ಳಿ ಗಲಭೆ ಕೇಸನ್ನು ವಾಪಸ್ ಪಡೆದಿದ್ದಾರೆ ಮತಾಂಧರಿಗೆ ಪ್ರಚೋದನೆ ನೀಡುವ ಕಾಂಗ್ರೆಸ್ ನಿಲುವನ್ನು ಖಂಡಿಸುತ್ತೇನೆ ಅಂತ ಕಿಡಿಕಾರಿದ್ರು ಇನ್ನು ಇದೇ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಗಲಭೆಕೋರರಿಗೆ ರಕ್ಷಣೆ ಕೊಡ್ತಿದೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ವಾಗ್ದಾಳಿ ಮಾಡಿದ್ರು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಅದನ್ನ ಪೊಲೀಸರು ಕೇಸ್ ಮಾಡಿ ಕ್ರಮ ತೆಗೆದುಕೊಂಡ್ರೆ ನೀವು ವಾಪಸ್ ತೆಗಿತೀರಾ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವಂತಹ ಪೊಲೀಸರ ಸ್ಥೈರ್ಯವನ್ನೇ ಉದುಗಿಸುವಂತ ಕೆಲಸವನ್ನ ಮಾಡಿದ್ದೀರಾ ಇವರು ಮತಾಂಧ ಶಕ್ತಿಗಳಿಗೆ ಒಂದು ಪ್ರೇರೇಪಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಈ ನೀತಿಯನ್ನು ಖಂಡಿಸ್ತೀನಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬೆಂಗಳೂರು ಮತ್ತು ಕರ್ನಾಟಕದ ನಾನಾ ಭಾಗಗಳಲ್ಲಿ ಬಂದು ಗಲಭೆ ಮತಾಂತರ ಮಾಡುವಂಥದ್ದು ನಡೀತಾ ಇದೆ ಈಗ ಮುಸ್ಲಿಮರಿಗೆ ಮತಾಂತರ ಮಾಡ್ತಾ ಇರುವಂಥದ್ದು ಘಟನೆಗಳು ಈಗಾಗಲೇ ಪೊಲೀಸರು ಅದನ್ನು ಕೂಡ ತನಿಖೆ ಮಾಡಿ ಹೊರತಂದಿದ್ದಾರೆ ಈ ಮೊಕದ್ದಮ್ಮೆಗಳನ್ನು ವಾಪಸ್ ಪಡಿಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಆ ಡೆಪ್ತ್ ಏನಿದೆ ಕಾನೂನು ಬಾಹಿರ ಚಟುವಟಿಕೆಗಳು ಗಲಭೆ ಉಂಟು ಮಾಡಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳಿಗೂ ಸಹ ಇದರಲ್ಲಿ ರಿಲೀಫ್ ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಗಲಭೆಕೋರರಿಗೆ ಸರ್ಕಾರದ ಕಡೆಯಿಂದಲೇ ಒಂದು ರಕ್ಷಣೆ ಕೊಟ್ಟಾಗೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಇತ್ತೀಚೆಗೆ ಇನ್ನು ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅವರು ಯಾವಾಗಲೂ ರಾಜಕೀಯ ಮಾಡ್ತಾರೆ ಪ್ರತಿಭಟನೆ ಬೇಕಾದ್ರೆ ಮಾಡಲಿ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ತೀರ್ಮಾನವಾಗಿದೆ ನಂತರ ಕಾನೂನು ಅಡಿಯಲ್ಲಿ ಕೇಸ್ ವಾಪಸ್ ಪಡೆಯಲಾಗಿದೆ ಅಂತ ಹೇಳಿದರು ಈಗ ಅವರೆಲ್ಲ ತಗೊಂಡ್ರಲ್ಲ ಆರ್ಎಸ್ಎಸ್ ನೋಡಿದಾಗ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಅದಕ್ಕೆ ಹೋಮ್ ಮಿನಿಸ್ಟ್ರು ಅಧ್ಯಕ್ಷರಾಗಿರ್ತಾರೆ ಅವರು ತೀರ್ಮಾನ ಮಾಡಿರೋದು ಕ್ಯಾಬಿನೆಟ್ ಮುಂದೆ ತಗೊಂಡಿದ್ದು ಕ್ಯಾಬಿನೆಟ್ ಒಪ್ಪಿಕೊಂಡಿದೆ ನಂಬರ್ ಒನ್ ಇದು ಕೋರ್ಟ್ನಲ್ಲಿ ಸಬ್ಮಿಟ್ ಆಗಬೇಕು ಕೋರ್ಟ್ ಒಪ್ಪಿಕೊಂಡಾಗ ಮಾತ್ರ ಇದು
ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆದಿರುವುದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದ್ದು ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹುಬ್ಬಳ್ಳಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಕೂಡಲೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.